ಫೈಟಿಂಗ್ ಮೊದಲಿದ್ದ ಕೇಳ್ತೀರಿ ಇದು ಭಾಳ ಆದ್ರೆ 8 ತಿಂಗಳು ಮರಿದಾಗ ಹೌದು 8-9 ತಿಂಗಳು ಮರಿರಿ ಫಸ್ಟ್ ಟೈಮ್ ವರ್ಷದಾಗಿಂದ ಗೆತ್ತಿರಿ ಏನಿಲ್ರಿ ಅದ ನಾ ಹೇಳಿದ್ನಲ್ರಿ ಈಗ ಕನಕ ಹಾಕಿರ್ತೇವಲ್ಲ ಒಂದ್ ಕನಕ ಹಾಕಿ ನೋಡುದು ಬರ್ದಿರ್ತಿ ಬೇಸಿ ಬರ್ದಿರ್ಲಿಲ್ಲ ಅಂದ್ರೆ ಒಂದಿಟ್ಟ ಏನ ಮಂದಿ ನೋಡಿ ಗಾಬಾಕಿರ್ತಾವ ಒಂದ್ ಸ್ವಲ್ಪ ನಿಶೆ ಮಾಡಿಬಿಡುದು ಗುಂಗ್ ಮಾಡಿಬಿಡುದು ಅವನ್ ಅವಾಗ ಮನುಷ್ಯರು ಕನಕ ಅನ್ನಂಗಿಲ್ಲ ಯಾರು ಕನಕ ಅನ್ನಂಗಿಲ್ಲ ಹೋಗಿ ಬಡುದ ಒಂದ್ ಅದಕ್ಕ ಗದ್ದ ಕೊಡುದ ಕೊಡುದ ನೀವು ಎಷ್ಟು ಮರಿಗಳು ತರ್ತೀರಿ ಈ ತರ ಟ್ರೈ ಮಾಡಿ ಚಲೋ ಇದ್ದಿದ್ದು ಅಷ್ಟೇ ಇಟ್ಕೊಂಡ್ರೆ ಅಥವಾ ಚಲೋ ಇದ್ದಿದ್ದು ಅಷ್ಟೇ ರೀ ಅಲ್ಲ ಅಂದ್ರೆ ಈ ಸುಮಾರು ಇದು ಮೂರು ಡೆವಲಪ್ ಆಗಬೇಕಾದ್ರೆ ಎಷ್ಟು ಮರಿಗಳು ಪ್ರಯತ್ನ ಮಾಡಿದ್ರಿ ನಾ ತೋಂದಿದ್ದು ನೋಡ್ರೆ ಏನ ಅದ ಲಕ್ಕಮ್ಮನ ಪುಣ್ಯ ಅನ್ನಬೇಕು ಮುತ್ಯಾರ ಪುಣ್ಯ ಅಂದಿದ್ ನಾ ತೋಂದಿದ್ದು ಒಂದು ಪೀಲ್ ಆಗಿಲ್ಲ ಈ ಮೂರು ತಗೊಂಡಿದ್ರೆ ಮೂರು ಈಗ ಅವು ಫೋಟೋ ಅದಾವಲ್ರಿ ಅಲ್ಲಿ ಮೊದಲಿನ ಫೋಟೋ ಅದಾವಲ್ಲ ಅವು ಎಲ್ಲ ತೆಗ್ರೆ ಡೇಟ್ ದುಬಾರ್ ಆಗಿರ್ತಾವ ಅವ್ನು ಕೊಟ್ಟಿರ್ತೇವಲ್ರಿ ಈಗ ನಾಳೆ ಅದು ಹೋಗಿಂದಾದ್ರೂ ಅದ್ರ ಫೋಟೋ ಬಂದು ಬಿಡುವುದ ಅಲ್ಲಿ ಈಗ ಒಂದ್ ಹೊತ್ತು ಗೋಧಿ ತುರಿಸ್ತೀವಿ ಇಟ್ಟು ಬಿಡುದ್ರಿ ಅದನ್ನ ತಿಂತೀವಿ ಬೇಸಿ ತಿನ್ಲಿಲ್ಲ ಮತ್ತೊಂದ್ ಗೊಂಜಾಳ ತೋಡಿ ಇಡುದು ಗೊಂಜಾಳ ತಿಂತ ಅದು ತಿನ್ಲಿಲ್ಲ ಜೋಳ ತೋಡಿ ಇಡುದು ಜೋಳ ತಿಂತ ಮೂರು ಒಟ್ಟ ಮೂರು ಎರಡು ಹೊತ್ತು ವರ್ಷ ಬಿಡುದ್ರಿ ಅವಕ್ಕ ಗೋಧಿ ತಿಂತಿಲ್ಲ ಚಂದಿ ಮಾಡಿ ಗೋಧಿ ತಿಂತ್ಯಾ ಇಂದ ಹೊಳಿ ಗೊಂಜಾಳ ಇಟ್ಟು ಬಿಡುದು ಅದಕ್ಕೆ ಗೊಂಜಾಳ ತಿಂತೈತಿ ಇಲ್ಲ ಜೋಳ ತಿಂತೈತಿ ಮತ್ತೇನೈತಿ ಇದ ಚೊಚ್ಚಿ ತಪ್ಪಲ ಕಡ್ತೇವು ಇದು ಏನ್ರಿ ಅದು ಹಾಲು ಆಗ್ತೈತಿ ಡೈಲಿ ಆಡ್ತೈತಿ ಹಾಕತ್ತೇವು ಹೇಳ್ರಿ ಎರಡು ತತ್ತಿ ಸಂಜಿಕ್ ಎರಡು ಪ್ಯೂವರ್ ರೀ ಒಂದನೇ ಹಾಲ ಕರಿ ಚಾ ಕುಡಿತೀವಿ ಅಂತೇನು ಹೇಳ್ತೇನ್ರಿ ಮನ್ ನೀವು ಬಂದ್ರು ಮತ್ತೆ ಮನ್ಯಾಗ ಎರಡು ಎಮ್ಮೆ ಇಡ್ತಾವ ಕಾಸು ಇಡಬಾರ್ದ್ರಿ ಅಕ್ಕ ಮಂದಿ ಮನ್ಯಾಗ ಇಸ್ಕೊಂಬಂದು ಅರ್ಧ ಹಾಕಿದ್ವಿ ಇಲ್ಲಿ ಚಾ ಮಾಡ್ಬೇಕಾದ್ರೆ ನಾವು ಉಣ್ಣದಪ್ಪ ಸುಳ್ಳು ಮಾತು ನೋಡ್ರಿ ಹಬ್ಬ ಹುಣ್ಯಾಗ ಬಂದ್ರು ಒಂದ್ ಹನಿ ಉಣ್ಣಂಗಿಲ್ಲ ನಾವು ಬರೀ ಅವಕ್ಕ ಆದ್ರೆ ಹಬ್ಬ ಹುಣ್ಯಾಗ ಮತ್ತೆ ತುಪ್ಪ ಅಲ್ಲ ಒಂದಿಟ್ಟು ಸಾರು ನಮ್ದು ಹಳಿ ಪದ್ಧತಿ ನಾವು ಅದನ್ನ ತಿಂತೇವಿ ಇಲ್ಲ ಅನ್ನಂಗಿಲ್ಲ ಹಾಲು ಮಾತ್ರ ತಿನ್ನು ಸುಳ್ಳು ಈ ಮೂರೊಳಗ ಅಂದ್ರ ಈಗ ಎತ್ತಿದ ಕೈ ಅಂದ್ರ ಅದು ಮೂರು ವರ್ಷ ಏಕಕನ ಕಿತ್ತ್ರಿ ಅದು ಬಿಟ್ಟು ಬಿಡ್ಲಾರ ಮೂರು ವರ್ಷ ಕಿತ್ತಿ ಈಗ ಹಳಬರ್ತಿ ಆತ್ರಿ ಅದು ಇದ ವರ್ಷ ಒಂದೆರಡು ಕನ ಫೇಲ್ ಮಾಡ್ತಿ ಅಲ್ಲಿದ್ದು ಏನ ಕನ ಫಸ್ಟ್ ಚಾಲೋ ಆಗಿದ್ದು ಒಂದು ತದಲ್ಲಿ ಹೊಳಿ ಬಂದಿಲ್ರಿ ಇದು ಎರಡು ವರ್ಷ ಆತಲ್ ಎರಡು ವರ್ಷದಾಗ ಏನ್ರಿ ಅದು ಮೂರು ವರ್ಷ ಕಿತ್ತಿದ್ದು ಇದು ಬರೀ ಎರಡು ವರ್ಷದಾಗ ಇಡೀ ಕರ್ನಾಟಕನ ಅಡ್ಡಾಡಿ ಬಂದ್ಬಿಡ್ತೀವಿ ಚಾಂಪಿಯನ್ ಅಂತ ಹೆಸರಾಗ ಕುಂತ ಬಿಡತ್ತೆ ಅಂತ ಹೇಳ್ತೀನಿ ಅಲ್ಲಿ ಅದ ಈಗ ಇದ ಕನಕ ಹಾಕಿದ್ವಿ ಅಂದ್ರೆ ಎಲ್ಲರ ಯಾಕವಲ್ಲ ಅಕ್ಕ ಜೆ ಸಿ ಪಿ ಹಾಕ್ತೀನಿ ಅಂದ್ರೆ ಕೈ ಇರ್ ಮಗುನ ಅಂತಾರ ನಮಗೆ ಜೆ ಸಿ ಪಿ ಅಂತ ಹೆಸರು ಇಟ್ರಿ ಇದಕ್ಕೆ ಮತ್ತೆ ನಾಲ್ಕೈದು ಕನ ನಾಲ್ಕೈದು ಮಂದಿ ಫೋನು ಹಚ್ಚ್ಯಾರ ನೀವು ಹಾಕಂಗಿಲ್ಲ ಅಂದ್ರೆ ಏನ ನಮ್ಮ ಟಗರ್ ಹಾಕ್ತೇವು ಮಾರು ಟಗರ್ ಅದಾವು ಕೈ ಮುಗಿತೇವು ಹಾಕ್ಬೇಡ್ರಿ ಅಂದ್ರೆ ಹಾ ಇಲ್ಲಾಂದ್ರೆ ಅವ್ರು ರೊಕ್ಕ ಮಾಡ್ಕೋರು ಈಗ ಆ ಕನಕ ಹಾಕಿಬಿಟ್ಟಿದ್ದೇವು ಅಂದ್ರೆ ರೊಕ್ಕ ಆಗಂಗಿಲ್ಲ ಇದು ಕಂಜಿ ಬಿಡ್ತಿತ್ತು ಹೊನ ಕಟ್ಟಿ ಮರಿ ಬಂದಿಲ್ಲ ಅಂದ್ರೆ ಈಗ ಅದಕ್ಕೆ ಅದಕ್ಕೆ ಫೈಟಿಂಗ್ ಹಾಕಟ್ಟಾಳ ಅಂತೇಳಿ ಒಂದು 2 ಲಕ್ಷ ಕೊಟ್ಟು ತೊಗೊಂಬಿಡುದು ಅದು ಮುಂದೆ ಮತ್ತೆ ಕನಕ ಬರಕಾಗ್ಬೇಕ ಇದ್ರ ಕೈ ನಿಂದಿರ್ತಿದ್ದಲ್ಲ ಅವು ಹಿಂಗಾಕೇಶಿ ಇದನ್ನ ಮಾಡಿ ಅವ್ರಿಗೆ ಇದು ಒಂದು ದಿವ್ಸಕ್ಕೆ ಒಂದು ಟಗ್ರಿನಿಂದ ಒಂದು ಕಮ್ಮಿ ಅಂದ್ರೆ 200 ರೂಪಾಯಿ ಐತೆ ನೋಡ್ರಿ ಒಂದು ಟಗ್ರಿನ ದಿವಸ ದಿವಸ 500 ರೂಪಾಯಿ ನೋಡ್ರಿ ಕನ ದಿವಸ ಒಂದೊಂದು ಇದ್ದಿರ್ತವ ದಿವಸ ಹಾಕಿದ್ರೆ ದಿವಸ ಕಣಕ್ಕೆ ಇರ್ತಾವ ನಾವು ಅದ ಹೇಳ್ತೇವಲ್ರಿ ನಮ್ಮ ಟಗರ್ ದನದಿದ್ದು ಅಂದ್ರೆ ಒಂದೆರಡು ದಿನ ಕನಕ್ ತಪ್ಪಿಸ್ತೇವೆ ಮತ್ ದನದಿದ್ದು ಏನು ಇರಂಗಿಲ್ಲ ಮೊದಲು ಅಂಜಿದ್ದು ಬಂದ್ಬಿಟ್ಟಿರ್ತಾವ ದಿವಸ ಹಾಕ್ರಿ ನೀವು ಕನಕ ದನಕಿನ ಆಗಿರಂಗಿಲ್ಲಲ್ರಿ ಈಗ ಒಂದ್ ಯಾವ ಮನುಷ್ಯ ಇಲ್ಲ ಒಂದ್ ವರ್ಷದಾಗ
ಆರ್ ಯಾಕೋಪ್ಪ ದಿನ ದಿನ ಹಾಕ್ಯವಲ್ಲ ದ್ವಾರದನಕ್ಕೂ ದ್ವಾರದನ ದಿನಕ್ಕೆ ದಿನ ಹಾಕ್ತಿದ್ವಲ್ಲ ಒಂದೊಂದು ದಿವಸಕ್ಕೆ ಎರಡು ಎರಡು ಕಣ ಮಾಡುದು ಇದಾದ್ರೆ ಏನು ಮಳ ಮರು ದಿವಸನೇ ಹಾಕ್ಯವು ಇದನ್ನ ಒಂದು ತಿಂಗಳದಾಗ ಕಮ್ಮಿ ಹಾ ಹತ್ತು ಕಣ ನೋಡ್ರಿ ತಿಂಗಳದಾಗ ಹತ್ತು ಕಣ ಒಟ್ಟು ಗೆದ್ದೈತ್ರಿ ಎಲ್ಲಿ ಹೊಳಿ ಬಂದಿಲ್ಲ ಎಲ್ಲಿ ಹೊಳಿ ಬಂದಿಲ್ಲ ಒಟ್ಟು ಕೇಳಬೇಡ್ರಿ ಅದನ್ನ ಹದ್ ಸಾವಿರ ರೂಪಾಯಿ ಗಾಡಿ ಬಾಡಿಗೆ ದೊಡ್ಡ ದೂರ ದಾರಿ ಐದು ಸಾವಿರ ರೂಪಾಯಿ ಅವ್ರಿಗೆ ಹೋತಂದ್ರ ಪ್ರಿವಿಯಸ್ ಪಿ ಒಂದ್ ಸಾವಿರ ಇದ್ದಿರ್ತೈತಿ ಎಷ್ಟೋ ಆರ್ ಸಾವಿರ ಹೋತು ಹೊಳ್ಳಿ ನಾವು ಚಾ ಪಾನಿ ಕುಡಿಬೇಕಾದ್ರೆ ಒಂದ್ ಐದು ಸಾವಿರ ಹೋಗತ್ತೆ ಅಲ್ಲಿ ಊಟ ಕಾಣ ಉಳಿ ಐದು ಸಾವಿರ ಉಳಿತೈತಿ ಒಂದೊಂದು ತದಲ್ಲಿ ಐದು ಸಾವಿರ ಉಳಿತೈತಿ ಒಂದೊಂದು ತದಲ್ಲಿ ಮೂರು ಸಾವಿರ ಉಳಿತೈತಿ ಒಂದೊಂದು ತದಲ್ಲಿ ಎರಡು ಸಾವಿರ ಉಳಿದೈತಿ ಒಂದೊಂದು ತದಲ್ಲಿ ದಾರಿ ದೂರದಲ್ಲಿ ಏನು ಕೈಲಿ ಒಂದು ಐದು ಸಾವಿರನು ಹೋಗ್ಯಾವು ದಾವಣಗೆರೆ ಮತ್ತಿತ್ತ ಹೋಗ್ಬೇಕಾದ್ರೆ ಕೈಲಿ ಮತ್ತು ಬೊಮ್ಮನ ಹತ್ತು ಸಾವಿರ ಇತ್ತಂದ್ರೆ ಏನು ಮಾಡ್ತೈತಿ ರೀ ಕೈಲಿ ರೊಕ್ಕ ಹೋಗ್ತವೆ 8,000 ರೂಪಾಯಿ ಬರೀ ಈಗ ಕೊದರಿ ಕೊಟ್ಟದ್ದು ಕೇಳ್ರಿ ಅವನು ತಿಂಗಳದಾಗ ಒಂದು ಹತ್ತು ಕಣ ಹಾಕೋಣ ಹಾಂ ಹಾಂ 120 ಕಣ ಒಂದು ವರ್ಷ ಹ್ಞೂ ಇದಾರೆ ಹಾಲ ತತ್ತಿ ಕಾಳ ಇದನ್ನ ಇಡುದ್ರ ಕಣದಾಗ ಏನ ಧೈರ್ಯ ಸಾಲಂಗಿಲ್ರಿ ಧೈರ್ಯ ಸಾಲಿಕ್ಕಂದ್ರೆ ಒಂದಿಟ ಫಸ್ಟ್ಗೆ 190 ಹಾಕಿ ನಿಷೇಧ ಮಾಡ್ತೇವೆ ಅಂದ್ರೆ ಮನುಷ್ಯರು ಯಾರು ಭಯ ಅನ್ಸಂಗಿಲ್ಲ ಅದಕ್ಕೆ ಅಂದ್ರೆ ಮಂದಿ ಹಿಂಗ ಹಿಂಗ ನೋಡ್ತೈತಿ ಅಲ್ರಿ ಹಾಂ ಒಂದಿಟ್ಟು ಒಳ ದುರ್ಗ ಹೋತಂದ್ರ ತಾನ ಏಕ ಮನುಷ್ಯರು ಕಾಣಂಗಿಲ್ಲ ಏನು ಕಾಣಂಗಿಲ್ಲ ಹೋಗಿ ತಗ್ರಿ ಒಂದ ಬಿಡುದ ಹೌದ್ರಿ ಎಲ್ಲರೂ ಹಂಗ ಹಾಕಬೇಕು ಈಗ ಒಬ್ಬೊಬ್ರು ಕಂಟ್ರಿ ಸನಿಪಿದ್ದಲ್ಲಿ ಕಂಟ್ರಿ ತೊಗೊಂಬಂದಿರ್ತಾರ ಈಗ ನಮಗೆ ದೂರ ಆಕತಿ ತಾಂಡಕ್ಕೆ ಹೋಗ್ಬೇಕಾದ್ರೆ ಬಾಗಲಕೋಟೆ ಸನಿ ಆಕತಿ ಬಾಗಲಕೋಟೆ ಹಾಕಿ ಬಾಟ್ಲಿ ಹೋಯ್ತು ನಾವು ಹೌದು ಹಾಂ ರಾಮ್ರಿ ಯಾರು ಸಿಕ್ಕಿದ್ದರಿ ಅದಿದು ನಾನು ಹಾವೇಡ್ಸೂ ಸಿಗತೈತಿ ಅಲ್ಲ ಈಗ ನಮ್ಮದೊಂದು ತೆಗ್ರಿ ಮೊದಲು ಬರೇ ಯಾ ತಗ್ರ ಅಂದ್ರೆ ಹಂಗೆ ಗೊತ್ತಾಗಲ್ರಿ ಹೊಣ ಕಟ್ಟಿ ಕುಡುಕ್ ತಗ್ರ ಅಂದ್ಬಿಟ್ರೆ ಇನ್ನತ್ತೇನಾದರೂ ಹೇಳ್ತಾರೆ ಅವ್ರು ಹಾಂ ಮತ್ತು ಅದಕ್ಕೆ 24 ತಾಸು ಬೇಕಾ ಟಗ್ರಿನ ಬರ್ದಾಟ್ ಮುಗಿಬೇಕಾದ್ರೆ ಎರಡು ಬಾಟ್ಲಿ ಮುಗಿತಿದ್ದು ಅದಕ್ಕೆ ಅಂದಾಗ ಕಣ ಕೀಳ್ತಿತ್ತು ಬಾಟ್ಲಿ ತೋರಿಸಲಿಲ್ಲ ಅಂದ್ರೆ ಅಲ್ಲಿ ಈ ಕಡೆ ಹೋಗಿ ನೋಡಪ್ಪ ಅನ್ನೋದು ಅದು ಹಂಗಿತ್ತು ಅದು ಏನು ಮಾಡೋದು ಹಾಂ ವಯಸ್ಸಾಗ ಅಂದ್ರೆ ಬಡ್ದಾಡಿ ಬಡ್ದಾಡಿ ಇಲ್ಲಿ ಫೋನ್ಯಾಗ ಪೆಟ್ ಕೊಟ್ಟು ಕೂಡ ಹೋಗ್ತಾವ್ರಿ ಅವು ಬಡ್ದಾಡಿದ್ದು ಇದಕ್ಕೆ ನಾ ಹೇಳ್ತೀನಿ ಅಲ್ರಿ ಒಂದು ಕಮ್ಮಿ ಅಂದ್ರೆ ಒಂದು 120 110 ಬಂಗಾರ ಒಂದು 4-5 ಅರ್ಧ ತೊಲಿ 4 ಗುಂಜಿ ಇವೆಲ್ಲ ಹ್ಞೂ ಇಂಥವೆಲ್ಲ ಬಂದಿರ್ತಾವ್ರಿ ಅವನ್ನೆಲ್ಲ ಏನು ಲೆಕ್ಕ ಇಡುವುದಕ್ಕತ್ತಿ ಹೇಳ್ರಿ ಐದಾರು ಹಾಂ 4 ತಲೆ ಮ್ಯಾಗ ಬಂದತ್ ನೋಡ್ರಿ ರೊಕ್ಕದ ಲೆಕ್ಕ ಇಲ್ರಿ ಅದು ಮತ್ತು ಅದ ಹೇಳ್ತೇವಲ್ರಿ ನಾವು ಅದನ್ನು ಹಂಗೆ ಕೂಡಿಸಿ ಇಡೋರು ಇಟ್ಟಿದ್ರೆ ಅಂದ್ರೆ ಒಂದು 4-5 ಲಕ್ಷ ರೂಪಾಯಿ ಹಾಕಿದ್ದು ಎಲ್ಲರೂ ಕೂಡಿ ಹಾಂ ಬರೀ ಒಂದ ಕಣದಾಗ ರೀ ಇದು ಅದು ಕೂಡಿ ಅಲ್ಲಿ ಅತ್ತ ಸಿಂದಿಗ್ರಿ ಅದ ಅಲ್ಲಿಗೆ ಹೋದ್ರೆ ಇದಕ್ಕೆ 25,000 ಅದಕ್ಕೆ 25,000 ಇತ್ತು 50,000 ರೂಪಾಯಿ ಒಂದ ಕಣದಾಗ ಬರೀ ಒಂದು ದಿನದಾಗ ನಮಗೆ ಅಲ್ಲಿ ಪ್ರವೇಶ ಏನೂ ತೋಲಿಲ್ಲ ಏನೂ ಇಲ್ಲ ಗಾಡಿ ಬಾಡಿಗೆ ಅಷ್ಟೇ 2,000 ರೂಪಾಯಿ ಅದಷ್ಟೇ ಕರೆ ನಾವೊಂದು ಕುಡಿಯೋರು ಹೋಗಿದ್ದಿಲ್ಲ ಕಚ್ಚೋರು ಹೋಗಿದ್ದಿಲ್ಲ ನಮ್ಮ ಅಣ್ಣನ ಬಿಟ್ಟು ಹೋಗಿದ್ದೆ ಬರೀ ಗಾಡಿ ಬಾಡಿಗೆ 2,000 ರೂಪಾಯಿ ಕೊಟ್ಟು ಕೇಳಿ ಸುಮ್ಮ ಬಂದೀವಿ 48,000 ರೂಪಾಯಿ ಬಂದು ಜಾರಿ ಕೊಟ್ಟು ಕಳಿಸ್ತಾರ್ರಿ ಅವ್ರು ಹ್ಯಾಂಡ್ಬಿಲ್ ಈಗ ಬಾಜಾರಕ್ಕೆ ಬಿಟ್ಟು ಬಿಡ್ತಾರ್ರಿ ಅವರು ಇಲ್ಲ ಟಗ್ರಿ ಬಿಡ್ದಾಟ್ ಇದ್ದಿರ್ತಾವಲ್ರಿ ಅಲ್ಲಿಗೆ ಬಂದು ಬಿಟ್ಟಿರ್ತಾರ ಹ್ಯಾಂಡ್ಬಿಲ್ ಹಂಚಿ ಹೋಗಿಬಿಡ್ತಾರ ಅವ್ರು ಹೌದ್ರಿ
ಹೌದ್ರ ಇಲ್ಲಾಂದ್ರ ಬಸ್ಸಿಗೆ ಬಡದ್ ಕಳಿಸಿ ಬಿಡ್ತಾರೆ ಒಂದ್ ಬಸ್ಸಿಗೆ ಒಂದ್ ಡಬ್ಬಿಗೆ ಬಡದ್ರೆ ಒಳ್ಳೆ ಕಂಡಕ್ಟರ್ಗಳ ಕೈ ಕೊಟ್ಟು ಬಿಡ್ತಾರೆ ಇಂಥ ಊರಾಗ ಹೋಗಿ ಒಂದು ಒಗದ್ ಬಿಡಪ್ಪ ಈಗ ಇಲ್ಲಿದ್ದ ತಿರ್ಸೂರಿಗೆ ಬಸ್ ಹೋಗ್ತಿರ್ತೈತೆ ಆ ಬಸ್ಸಿನ ಕಂಡಕ್ಟರ್ನ ಕೈ ಕೊಟ್ಟನಂದ್ರ ಈಗ ಅಲ್ಲಿ ಮಂದಿ ಬಹಳ ಚಾದ ಅಂಗಡಿ ಮುಂದೆ ಅಲ್ಲೇ ಒಂದು ಪಿಡಿಕೆ ಹಾಸಿ ಬಿಟ್ಟು ಬಿಡ್ತದ ಹಾಳಿ ಆ ಹೆಂಡ್ ಬಿಲ್ ಬಿತ್ತು ನೋಡಿ ಅಲ್ಲಿ ತೋರಿ ಪಟ್ಟಣ ಅಂತೇವು ಹೆಂಗ್ರ ಏಯ್ ನಮಗೆ ಪ್ರೇಮ ರೀ ಅದು ಹಂಗಂದ್ರೆ ಮೊದಲಿಗೆ ಬಡ್ಡಿಯಲ್ಲಿ ಇದ್ದಾರೆ ರೀ ಅದು ಹೌದ್ರಿ ನಮ್ಮ ಅಪ್ಪರ ತಲೆಯಲ್ಲಿದ್ದ ನಾ ಬಂದವು ಹೌದ್ರಿ ನಮ್ಗೇನು ತೊಂದ್ರೆ ಅಂತ ಅನ್ಸಿಲ್ಲ ರೀ ಏನಿಲ್ಲ ಅಲ್ರಿ ಹೆಣ್ಮಕ್ಳಿಗೆ ಕಿರಿಕಿರಿ ಅನ್ನಕ ಅವ್ರಿಗೆ ತಂದು ಬಂದು ಹಾಕ್ಲಿಲ್ಲ ಅಂದ್ರೆ ಕಿರಿಕಿರಿ ಹಾಕವು ತಂದು ಬಂದು ಹಾಕಿದ್ರೆ ಅವ್ರಿಗೆ ಕಿರಿಕಿರಿ ಹಾಕತ್ತೆ ಹುಸಿನೂ ಅಲ್ರಿ ಇನ್ನಾಡ್ದೂರು ಇರಕ್ಕಿಲ್ಲ ಮತ್ತು ಒಂದು ರೊಟ್ಟಿ ತೊಗೊಂಡು ಅದಕ್ಕೆ ಒಳ್ಳೆನಿ ಸೌರಿ ಹಂಚಿನ ಮ್ಯಾಗಿನ ಮಸಿ ಬಡ್ದು ಮಾರಿ ಮ್ಯಾಗಿಳು ತಾವ ಹೋಗಿತಾರ ಮನೆಯ ಹೆಣ್ಮಕ್ಳು ಇನ್ನ ಹಾಂ ದೃಷ್ಟಿ ತೆಗಿತಾರೆ ಅವ್ರು ಮತ್ತು ಮನೆಯ ಮಕ್ಕಳು ನೆದ್ರ ಹೆಂಗೆ ತೆಗಿತಾರೆ ರೀ ಹಂಗೆ ದಿವಸ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ನೆದ್ರ ತೆಗೆದ ತೆಗಿತಾರೆ ಅವ್ರ ಹೆಣ್ಮಕ್ಳು ತೆಗಿತಾರೆ ನಮ್ಮ ಕಾಲ್ದುಳಿ ರೀ ಹ್ಞೂ ಹಾಂ ಹಾಂ ಹೇಳ ಮರಿ ಹಣಬಂಡ್ ಹೊಡ್ತೈತೆ ರೀ ಮತ್ತು ಹಿಂಗೆ ಸಿಕ್ಕನೂ ಆಗಂಗಿಲ್ಲ ಜಾತಿ ಪಕ್ಕ ಜವರಿ ಆಗೋದಿಲ್ಲ ರೀ ಅದು ನಿಬ್ಬದಿ ಗೆಳಗಾಕತ್ತೆ ಇದು ಪಕ್ಕ ಜವರಿ ಇದು ಅದು ನಿಬ್ಬದಿ ಗೆಳಗಾಕತ್ತೆ ರೀ ಹೊಳ್ಳಿ ಇದನ್ನ ಪಕ್ಕನ ಬಿಡ್ಬೇಕಾದ್ರೆ ಇಂಥ ಕಚ್ಚಾ ಕುರಿಯಾಗನ ಬಿಡ್ಬೇಕು ರೀ ಈಗ ನಾವು ಹಾಂ ಅಂದ್ರೆ ಮರಿ ಒಂದು ಥರ ಬೀಳ್ತಾವೆ ಈಗ ಬಿಳಿದ್ರಾಗ ಬಿಟ್ಟೇವು ಅಂದ್ರೆ ಮರಿ ಅರ್ಧ ಬೆಳಗ ಅರ್ಧ ಕರಗ ಹಿಂಗ ಹೊಡಿತೈತ್ರಿ ಏನಿಲ್ಲ ಕಸು ಅಂದ್ರೆ ಬೆದಗುರಿ ಒಂದು ಹಾರಬಾರ್ದು ನೋಡ್ರಿ ಬೆದಗುರಿ ಹಾರತಿ ಅಂದ್ರೆ ಏನು ಉಳಿಯಂಗಿಲ್ಲ ಹೌದ್ರಿ ಅದಕ್ಕೂ ಕುರಿ ಹಾರಕ್ಕೆ ಬರಲ್ಲಂಗ ನಮ್ಮ ಕಡೆ ಹಾಡೇನೂ ಅದಾವ್ರು ಬಾಬ್ಗಲ್ ಕಟ್ಟಿಬಿಡುದ್ರಿ ಒಳ ಕಾಲ್ನ್ಯಾಗ ಹಸಿ ಹಿಂಗಲ್ ಕಟ್ಟಿಬಿಡುದು ಅದನ್ನು ಹಿಂಗಲ್ ತೊಗೊಂಡು ಹಾರಬೇಕಲ್ಲ ಅದು ಕುರಿ ಎಲ್ಲಿ ಹಾರ್ತೈತಿ ಹಾರಕ್ಕೆ ಬರೋಂಗಿಲ್ಲ ಈಗೇನು ಕೊಳ ಚಿರಿ ಐತಲ್ರಿ ಈ ಮುಂಗಾಲಾಗ ಹಸಿ ಒಳಗೆ ತೊಗೊಂಡು ಹಿಂಗಲ್ ಕಟ್ಟಿಬಿಡುದು ನರ ಕೊಳ್ಳಿಗೆ ಇದಕ್ಕೆ ಕಟ್ಟಿಬಿಡುದು ಹಾರಕ್ಕೆ ಬರೋಂಗಿಲ್ಲ ಎಲ್ರಿ ಹೋಗ್ಬೇಕಾದ್ರೆ ಹಿಂಗೆ ಕಾಲು ಎಳ್ಕೊತಾ ಹೋಗತ್ತಿರ ಅದು ಹೌದ್ರಿ ಮ್ಯಾಕ್ ಹಿಂಗೆ ಕಾಲು ಎತ್ತಕ್ಕೆ ಬರೋಂಗಿಲ್ಲಲ್ರಿ ಈ ಹಗ್ಗ ಅಲ್ಲಿ ಕಾಲಿಗೆ ಇದ್ದಿರ್ತೈತಿ ಹಾಂ ಮತ್ತು ಹಿಂಗೆ ಮುಂಗಾಲಷ್ಟಾದ್ರೆ ಎತ್ತೈತಿ ರೀ ಹಿಂಗೆ ಹಿಂಗಾಲಾದ್ರೆ ಎಲ್ಲಿ ಎತ್ತಬೇಕದು ಇಡೀ ಎದಿನೇ ಹೇಳ್ಬೇಕಲ್ಲ ಹ್ಞೂ ಬರೋಂಗಿಲ್ಲ ರೀ ಮತ್ತು ನಮ್ಮ ಹೊಡಿತೈತಿ ಆದ್ರೆ ಮತ್ತೊಂದು ಆರು ತಿಂಗಳು ಮೇಯಿಸ್ಬೇಕಾಕತ್ ರೀ ಬಲ್ ಕಸೂರು ಇರಂಗಿಲ್ಲಲ್ರಿ ಕುರಿ ಬಲ್ಲ ತಿರುಗಿ ತಿರುಗಿ ಬೆದಗುರಿ ಆಸೆಕ ಹೊಟ್ಟಿಗೆ ಕೂಳು ತಿನ್ನಂಗಿಲ್ಲರಿ ಅವು ಹುಳ ತಿನ್ನಂಗಿಲ್ಲ ಬರೀ ಕುರಿ ಹಾರು ಬಡತಕ್ಕ ಮುದ್ದೆ ಆಗಿಬಿಡ್ತಾವೆ ಮುಂದೆ ಮತ್ತು ಕೂಳು ಹೊಟ್ಟಿಗೆ ಬೇಕು ಬೇಡ್ರಿ ಅವು ಹಿಂಗಾಗಿಬಿಡ್ತೈತಿ ಈ ಕುರಿ ಅಂಟಾಗ ಹೆಂಗೆ ತೈರದವು ನೋಡ್ರಿ ನಾವು ಹಂಗಾಕವ ಇಲ್ಲ ಇಲ್ರಿ ಹಾಂ ಸರಿ ಪೇಟ ಮನ್ಯಾಗನ ರೀ ಇಲ್ಲೇ ಮೇಯಿಸೋದು ಇಲ್ಲೇ ಕಟ್ಟು ನೋಡ್ರಿ ಮುಂಜಾನೆ ಆರಕ್ಕೇನಾಯ್ತು ರನ್ನಿಂಗಿಗೆ ಕೊಯ್ತೇವು ಹೌದ್ರಿ ನಾವು ಹೋಗ್ತೀವ್ರಿ ಹಿಂದೆ ಒಂದು ಹುಡುಗನ ತೊಗೊಂಡು ಹೋಗಿದ್ರೆ ಹಾಂ ಬೆನ್ನು ಹಚ್ಚಿ ಬಿಡುದ್ರಿ ಎರಡು ಕಿಲೋಮೀಟ್ರ್ ಇಲ್ಲಿದ್ದ ಮುಂದೆ ಕ್ರಾಸ್ ಐತಲ್ರಿ ಕ್ರಾಸ್ ಮಾಡ್ರಿ ಹೊಳ್ಳಿ ಬಂದು ಬಿಡುದ್ರಿ ಅಲ್ಲಿ ಹೋಗುತ್ತೆ ಎರಡು ಕಿಲೋಮೀಟ್ರ್ ಬರುತ್ತೆ ಎರಡು ಕಿಲೋಮೀಟ್ರ್ ರನ್ನಿಂಗ್ ರೀ ಅಂದ್ರೆ ಕನ್ನಡಾಗ ಓಡಾಡಿ ಬಡ್ದಾಡ್ತಿರ್ತಾವಲ್ರಿ ದಮ್ಮಿ ಬರಂಗಿಲ್ಲ ಹಾಂ
ಈ ಮತ್ತ ಮನುಷ್ಯ ಒಂದು ಸೈಕಲ್ ರೇಸ್ ತಿರುಗಬೇಕಾದ್ರ ದಿವಸ ಮತ್ತ ಸಂಜೆ ಮುಂಜಾನೆ ತುಳಿದು ತುಳಿದು ತುಳಿದ ಕರಿ ಕುಂತಿರ್ತಾನೆ ಹಂಗ ಮತ್ತ ಅವು ಕರಿ ಕುಂದಿರ್ಬೇಕಲ್ಲ ಏನಿಲ್ಲ ಅದ ಹೇಳಿದ್ನಲ್ಲ ರೀ ಹಂಗ ಉರಾಗಟ ಬಿಡ್ತಿರ್ತಿರ್ರಿ ಇಲ್ಲಿ ಮರಿ ಇದ್ದಾಗ್ರೆ ಒಂದ್ ಎರಡು ಪಟ್ಟು ನೋಡು ತುಂಬ ಅದಕ್ಕ ಅದಕ್ಕ ವಾರಿಗಿದ್ದಕ್ಕ ಒಂದ್ ಎರಡೆರಡು ಪಟ್ಟು ಹತ್ತದು ಬಾಯಿ ಮಾಡುದು ರುಡ ಮಾಡುದು ಆಟ ಮಾಡತ್ತೇವ್ರಿ ಇಲ್ಲಿ ಊರಾಗ ಚಿನ್ನಕ್ಕ ಆದ್ರೆ ನಮ್ಮ ತಲೆ ಕಣದಾಗ ಏನಾಕತ್ತಿ ಇಲ್ಲಿಕಿನ ಅಲ್ಲಿ ಮಂದಿ ರಾವ್ ಬಾಳಾಕತ್ತಿರ್ ಕಣ ಈಗ ನಾವೊಂದು ಏನ ಮಾಡಕ್ ಹೋದ್ರು ಮಂದಿ ಕೂಡಿತ್ತಂದ್ರೆ ಬರೀ ಡೋಜೆಟಕ್ ಅಂತಿರ್ತಾವ ಮನುಷ್ಯರ ಕಣ್ಣು ರಾತ್ರಿ ಹೊತ್ತಿನಾಗ ಒಂದು ಏ ಇಲ್ರಿ ಇದ ಹೊತ್ತಿಗೆ ಚಾಲೂ ರೀ ರಾತ್ರಿ ಹತ್ತರ ಮಟನೂ ಹಾಕತ್ರಿ ಒಂದ್ರ ಮಟನೂ ಹಾಕತ್ರಿ ಟಗರು ಭಾಳ ಕೂಡಿದ್ದು ಅಂದ್ರೆ ರಾತ್ರಿ ಒಂದ್ರ ಮಟ ಮುಗಿತಾವ್ರಿ ಹಾಂ ಎರಡು ಎರಡಕ್ಕೂ ಮುಗಿತಾವ ಒಮ್ಮೆಮ್ಮೆ ಅಲ್ಲಿ ಬಡದಾಟಾಗಿ ಮತ್ತೆ ಮಳ ಮರ್ದಷ್ಟು ಚಾಲೂ ಹಾಕಾವು ಮುಂಜಾನೆ ಬಡ ಬಡ ಒಂದು 5 ಕಿಲೋ ಅಕ್ಕಿ ಬಸಿರಪ್ಪ ಇಲ್ಲೇ ಅನ್ನೋದ ಅಲ್ಲೇ ಊಟಕ್ಕೆ ಹಾಕ್ತಾರೆ ಊಟ ಮಾಡೋದು ಅಲ್ಲೇ ಬೀಳೋದು ಓರಿ ಕೊಂಡು ಹಾಕು ಏನು ನಾವು ಮಾಡೋದ್ರಿ ಕೊಂಡು ಹಾಕೋದ್ರಿ ಈಗ ಊರೈತೆ ಅಂದ್ರೆ ಒಂದು ಯಾರನ್ನಾರು ಪರಿಚಯ ಹಿಡ್ಕೊಂಡು ಯಾವ್ದಾರ ಒಂದು ಹುಡುಗನ ಯಾವ ಮನೆಯಾಗ ಎಮ್ಮೆ ಇದಾವೆ ಯಾರ ಮನೆಯಾಗಿಲ್ಲ ಅವ್ರು ಹೇಳ್ದ ಟಾಲಿಗೆ ರೊಕ್ಕ ಕೊಡ್ದ 50 ಅಂದ್ರೆ ಕೊಡ್ದ ಒಂದು ಸೇರಿಗೆ ಕೊಟ್ಟು ಕೇಸಿ ಹಾಲು ಹಾಕೊಂಡು ಬರೋದು ಅವಕ್ಕೆ ನಾವು ಆದ್ರೆ ಬಾಯಿ ಹೊಟ್ಟೆಸ್ತೈತೆ ಅಂತ ಅವು ಏನು ಹೇಳ್ಬೇಕು ನಮಗೆ ತಿಳಿದು ನಾವು ಹಾಕ್ಬಲ್ಲಕ್ಕ ಹೆಂಗಂದ್ರೆ ಮತ್ತೆ ಹುರುಪು ಕಟ್ಟತ್ತೇವ್ರಿ ಈಗೇನಪ್ಪ ಒಂದು ಮರಿ ಚಂದ ಕಾಣ್ತಂದ್ರೆ ಆ ಮರಿ ತೋನೂನ್ಲೆ ಆ ನಿನ್ನ ಕಡೆ ಹಾಕಿರ್ಲಿಲ್ಲ ನಾವು ಸಾಕ್ತೀನಿ ನೀ ತೋ ಅಂತ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತೇವೆ ಅವ್ರಿಗೆ ಹೌದ್ರಿ ಹಾಂ ಒಬ್ಬ ಬಾಗಲಕೋಟೆ ಆಗಿ ಸುತ್ತಮುತ್ತ ಹಳ್ಳಿಯಾಗ ಐತ್ರಿ ಸೀಮಿಕೇರಿ ಶಿರಸೂರ ಇದು ಒಂದು ಒಂದು ಯಾ 300 ರೀ ಒಂದು 500 ತೆಗ್ರ ಹೊಡ್ದೈತಿ ನೋಡಿ ಹ್ಞೂ ಬರೇ ಫೈಟಿಂಗ್ ಹಾಂ ಬಾಗಲಕೋಟೆ ಏರಿಯಾದಾಗ ಒಂದು 500 ತೆಗ್ರ ಹೊಡ್ದೈತಿ ನೋಡಿ ಇಲ್ಲೇ ನಮ್ಮ ಊರಾಗ ಕಮ್ಮಿ ಅಂದ್ರೆ ಒಂದು 70-80 ಟಗ್ರ ಹಾಕವ್ರು ನಮ್ಮ ಊರಾಗ ಮನೆಗೆ ಎರಡು ಮೂರು ಅದು ಒಂದು ಅವನು ಸತ್ರಿ ಒಂದು ಸತ್ತಿಂದ ಮತ್ತೆ ಒಂದು ತೊಂದಿದ್ದು ಮತ್ತೊಂದು ತೊಂದಿದ್ದು ಅದು ಬರ್ದಲ್ಲಾರಕ್ಕೆ ಮತ್ತೊಂದು ಕೊಟ್ಟೆವು ಅದನ್ನು ಅವ್ರು ಅಂತೇಳಿ ಬರ್ದಾಡ್ತೀವಿ ಇಲ್ಲಿ ಬಂದು ಬರ್ದಲ್ಲಿಲ್ಲ ಅದು ಹಿಂಗಾಗಿ ಒಂದು ಕೊಟ್ಟೆವು ಈಗ ಒಂದೈತೆ ಅವನು ಅವ್ರ ಕಾಕಾರ ಮನೆಯಾಗ ಎರಡು ಅದಾವ ಮತ್ತೊಬ್ರು ಅವ್ರ ಕಾಕಾರ ಮನೆಯಾಗ ಎರಡು ಅದಾವ ಪ್ರೇಮ್ ಇದ್ದಾರೆ ಅಷ್ಟೇ ಪ್ರೇಮ್ ಇರ್ಬೇಕ್ರಿ ಮತ್ತು ಈಗ ನಾನು ಮೇಸಿ ಮಾರ್ಕೊಂಡ್ರೆ ರೊಕ್ಕ ಮಾಡ್ಕೋಬೇಕಪ್ಪ ಅನ್ನೋ ಇದ್ದಂದ್ರೆ ಕಡ್ತಾರೆ ಈ ಬದುಕಿನ ಒಂದು 2-3 ಕಣದಾಗ ಬಡಿದಾಡ್ಸ್ರಿ ರೊಕ್ಕ ಮಾಡ್ಕೊಂಡು ಕಡೆಗೆ ಆಗು ಮಂದಿನೂ ಐತಿ ಅವ್ರ ಅಂಥ ಮನೆಗಳಾಗ ಅಂಥ ಜೀವನನೂ ಹೊಂದಂಗಿಲ್ಲ ಕಮ್ಮಿ ಅವು ರೊಕ್ಕ ಮಾಡ್ಕೋತೀನಿ ಅಂದ್ರೆ ಮನೆಗಳಾಗ ಜೀವನನೂ ಆಗೋದಿಲ್ಲ ಕಮ್ಮಿ